ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂತಹ ಸಿನಿಮಾಗಳು ಉತ್ಕೃಷ್ಟ ಕಲಾಕೃತಿ. ಅವುಗಳನ್ನು ಮತ್ತೆ ನಿರ್ಮಿಸೋದು ಮತ್ತೆ ನಿರ್ದೇಶನ ಮಾಡೋದು ಅಂದರೆ ತುಂಬಾ ದುಸ್ತರದ ವಿಚಾರ. ಆದರೆ ಅದನ್ನು ಮತ್ತೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟವರು ಕೂಡ ಹಲವರು. ಹಾಗೆ ನೋಡಿದ್ರೆ ಚಿ ಉದಯಶಂಕರ್ ಅವರು ಒಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ನೇರವಾಗಿ ಕೇಳಿದರು, ಅಣ್ಣ ನಾವು ಯಾಕೆ ಸಂಪತ್ತಿಗೆ ಸವಾಲ್ ಸಿನಿಮಾವನ್ನು ಮತ್ತೆ ಮಾಡಬಾರ್ದು, ಆ ಸಿನಿಮಾದಲ್ಲಿ ಶಿವಣ್ಣ ನಿಮ್ಮ ಪಾತ್ರ ಮಾಡಲಿ ಅಂತ ಹೇಳಿದರು. ಅದಕ್ಕೆ ರಾಜ್ಕುಮಾರ್ ಅವರು ಏನು ಹೇಳಿದರು ಗೊತ್ತಾ, ಸರಿ ನೀವು ಹೇಳೋದೇನೋ, ಆದರೆ ಸಂಪತ್ತಿಗೆ ಸವಾಲ್ನಲ್ಲಿ ನನ್ನ ಪಾತ್ರವನ್ನು ನನ್ನ ಮಗ ಮಾಡಿದ್ರೆ ವಜ್ರಮುನಿ ಮಾಡಿರುವಂತಹ ತೂಕದ ಪಾತ್ರ ಇದೆಯಲ್ಲ, ಅದನ್ನು ಯಾರ ಹತ್ರ ಮಾಡಿಸ್ತೀರಿ? ಆ ಪ್ರಶ್ನೆ ತೂರಿ ಬಂದಾಗ ಒಮ್ಮೆ ಚಿ ಉದಯಶಂಕರ್ ಅವರೇ ಚಿಂತಾಮಗ್ನರಾದರು. ಹೌದಲ್ವಾ, ಯಾರ ಹತ್ರ ಮಾಡಿಸೋದು? ಆ ಬಗ್ಗೆ ಅಣ್ಣವರು ಹೇಳಿದ್ದು ನೋಡಿ, ಆ ಒಂದು ಪಾತ್ರಕ್ಕೆ ಆ ಒಂದು ಸಿನಿಮಾಕ್ಕೆ ಆ ಒಂದು ಗತ್ತಿದೆ, ಅದನ್ನು ಎಲ್ಲರೂ ಕೂಡ ನಿಭಾಯಿಸೋದಕ್ಕಾಗೋದಿಲ್ಲ, ಹೀಗಾಗಿ ಸಂಪತ್ತಿಗೆ ಸವಾಲನ್ನು ಸದ್ಯಕ್ಕೆ ಮಾಡೋದು ಬೇಡ ಅಂತ ಹೇಳಿದರು. ಈ ಮಾತನ್ನು ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಅದೊಂದು ಸಿನಿಮಾವನ್ನು ತಾನು ಮಾಡಲೇಬೇಕು ಅಂತ ಅವರ ಮೂರನೇ ಮಗ ಮತ್ತು ಮುದ್ದಿನ ಮಗ ಅಂತಲೇ ಕರೀತಾ ಇದ್ದಂತಹ ಅಪ್ಪು ಅವರು, ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಇಷ್ಟಪಟ್ಟಿದ್ದರು. ಆ ಸಿನಿಮಾ ಅವ್ರ ಮೇಲೆ ಯಾಕೆ ಅಷ್ಟು ಪರಿಣಾಮ ಬೀರ್ತು ಅಂದರೆ, ಅದು ಅತ್ಯುತ್ತಮ ಲವ್ ಸ್ಟೋರಿ, ಬಹುಶಃ ಕನ್ನಡ ಸಿನಿಮಾ ರಂಗ ಕಂಡಂತಹ ಅತ್ಯುತ್ಕೃಷ್ಟ ಲವ್ ಸ್ಟೋರಿಗಳಲ್ಲಿ ಅದು ಪ್ರಮುಖ ಸ್ಥಾನವನ್ನು ಪಡೆಯುತ್ತೆ. ಇಲ್ಲಿಯವರೆಗೂ ಆ ಸಿನಿಮಾವನ್ನು ಯಾರೇ ನೆನಪಿಸಿಕೊಂಡ್ರು ಜಾವ ಬೈಕ್ ಕೂಡ ನೆನಪಿಗೆ ಬರುತ್ತೆ. ಇಂಥ ಒಂದು ಸಿನಿಮಾವೇ ನಾನಿನ್ನ ಮರೆಯಲಾರೆ. ನಾನಿನ್ನ ಮರೆಯಲಾರೆ ಸಿನಿಮಾವನ್ನು ನಿರ್ಮಿಸಿದ್ದು ವೀರಸ್ವಾಮಿಯವರು, ರವಿಚಂದ್ರನ್ ಅವರ ತಂದೆ. ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ವಿಜಯ್ ಅವರು. ಸಿನಿಮಾದ ನಾಯಕಿಯಾಗಿದ್ದು ಲಕ್ಷ್ಮಿ ಅವರು, ನಾಯಕರಾಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಆದರೆ ಆ ಸಿನಿಮಾ ಅದೆಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತು ಅಂದರೆ, ಒಂದು ಸಂಪತ್ತಿನ ಎದುರಿಗೆ ಸಂಪತ್ತಿಗಿಂತ ಹೆಚ್ಚಾಗಿ ಪ್ರೀತಿಯ ಮೌಲ್ಯ ದೊಡ್ಡದು ಅನ್ನೋದನ್ನು ಹೇಳಿಕೊಟ್ಟಂತಹ ಸಿನಿಮಾ ನಾನಿನ್ನ ಮರೆಯಲಾರೆ. ಆ ಒಂದು ಸಿನಿಮಾ ಬಂದಾದ ಮೇಲೆ ಅದೇ ಒಂದು ಸ್ಫೂರ್ತಿಯಲ್ಲಿ ಹಲವಾರು ಸಿನಿಮಾಗಳು ತೆರೆಗೆ ಬಂದೋ, ಆ ಸಿನಿಮಾಗಳು ಕೂಡ ಹಿಟ್ಟಾದವು ಅನ್ನೋದನ್ನು ನಾವು ಭಿನ್ನವಾಗಿ ಹೇಳಬೇಕಿಲ್ಲ. ಈ ಒಂದು ಸಿನಿಮಾವನ್ನು ಮಾಡಲೇಬೇಕು ಅನ್ನೋದು ಅಪ್ಪುವರ ಕನಸಾಗಿತ್ತು. ಈ ವಿಚಾರವನ್ನು ಅಪ್ಪುವರಿಗೆ ತುಂಬಾ ಆಪ್ತರಾಗಿದ್ದಂತಹ, ಪುನೀತ್ ಅವರು ತುಂಬಾ ಇಷ್ಟಪಡ್ತಾ ಇದ್ದಂತಹ ನಟರಾಗಿದ್ದಂತಹ ಡಾರ್ಲಿಂಗ್ ಕೃಷ್ಣ ಹೇಳಿದರು. ಡಾರ್ಲಿಂಗ್ ಕೃಷ್ಣ ಹೇಳಿದ್ದು, ನಾನಿನ್ನ ಮರೆಯಲಾರೆ ಸಿನಿಮಾವನ್ನು ಪುನೀತ್ ರಾಜ್ಕುಮಾರ್ ಅವರು ಮಾಡೋದಕ್ಕೆ ಆಸಕ್ತರಾಗಿದ್ದರು ಮತ್ತು ಬಹಳ ಬಾರಿ ಈ ಬಗ್ಗೆ ಚರ್ಚೆಯನ್ನು ಮಾಡಿದರು. ಈ ಸಿನಿಮಾಗೆ ನಾಯಕಿಯನ್ನಾಗಿ ಯಾರನ್ನು ಆಯ್ದುಕೊಳ್ಳೋದು, ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರ ಎಷ್ಟು ಪ್ರಭಾವಶಾಲಿಯೋ, ಈ ಒಂದು ಸಿನಿಮಾದಲ್ಲಿ ನಾಯಕಿಯ ಪಾತ್ರವೂ ಕೂಡ ಅಷ್ಟೇ ಪ್ರಭಾವಶಾಲಿ ಮತ್ತು ನಾಯಕಿಯ ತಾಯಿಯ ಪಾತ್ರವೂ ಕೂಡ ಅಷ್ಟೇ ಪರಿಣಾಮ ಬೀರುವಂಥದ್ದು. ಈ ಒಂದು ಪಾತ್ರಗಳಿಗೆ ಯಾರನ್ನು ಆಯ್ಕೆ ಮಾಡೋದು ಅಂತ ಅಂದಾಗ, ಪುನೀತ್ ರಾಜ್ಕುಮಾರ್ ಅವರು ವೈಯಕ್ತಿಕವಾಗಿ ಆಯ್ಕೆ ಮಾಡಿದಂತಹ ನಾಯಕಿಯೇ ರಮ್ಯಾ. ರಮ್ಯಾ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು. ಇನ್ಫ್ಯಾಕ್ಟ್ ರಮ್ಯಾ ಹೀರೋಯಿನ್ ಆಗಿದೆ ಅಭಿ ಸಿನಿಮಾ ಮೂಲಕ. ಅದಕ್ಕೂ ಮೊದಲು ಅಪ್ಪು ಸಿನಿಮಾಗೆ ಅವರು ಆಗಬೇಕಿತ್ತು, ಆದರೆ ಆಗಲಿಲ್ಲ. ಅಭಿ ಸಿನಿಮಾ ಮೂಲಕ ನಾಯಕಿ ಏನೋ ಆದರು. ಆನಂತರವಾಗಿ ಅವರ ಒಂದು ಜೋಡಿ ಅದೆಷ್ಟರ ಮಟ್ಟಿಗೆ ಕ್ಲಿಕ್ ಆಯಿತು ಅಂದರೆ, ಜನ ತುಂಬಾ ಇಷ್ಟಪಟ್ಟರು. ಅಭಿ, ಅರಸು, ಆಕಾಶ್ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಹಿಟ್. ಅದರಲ್ಲೂ ಆಕಾಶ್ ಮತ್ತು ಅರಸು ಅತ್ಯುತ್ತಮವಾದಂತಹ ಗೆಲುವನ್ನು ತಂದುಕೊಟ್ಟಂತಹ ಸಿನಿಮಾ. ವಜ್ರೇಶ್ವರಿ ಕಂಬೈನ್ಸ್ನ ಮುಕುಟಕ್ಕೆ ಯಶಸ್ಸಿನ ಗರಿಯನ್ನು ಬಹುದೊಡ್ಡದಾಗಿ ಇಟ್ಟಂತಹ ಸಿನಿಮಾಗಳು. ಈ ಒಂದು ಸಿನಿಮಾಗಳಿಗೆ ನಾಯಕಿಯಾಗಿದ್ದಂತಹ ರಮ್ಯಾ ಅವರಿಗೆ ವೈಯಕ್ತಿಕವಾಗಿ ಯಾವ ನಟ ಇಷ್ಟ ಅಂದರೆ ಅವರು ಹೇಳ್ತಾ ಇದ್ದದ್ದು ಪುನೀತ್ ರಾಜ್ಕುಮಾರ್. ಯಾಕಂದರೆ ಅವರ ಸರಳತೆ, ವಿನಯತೆ ಮತ್ತು ಅವರೊಂದಿಗೆ ಕೆಲಸ ಮಾಡಬೇಕಾದ್ರೆ ಇರ್ತಾ ಇದ್ದಂತಹ ಕಂಫರ್ಟ್ನೆಸ್. ಹೀಗಾಗಿ ರಮ್ಯಾ ಅವ್ರಿಗೂ ಕೂಡ ನೀವು ಯಾಕೆ ಮತ್ತೆ ಕಮ್ಬ್ಯಾಕ್ ಮಾಡಬಾರ್ದು ಅಂತ ಯಾರಾದರೂ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದದ್ದು, ನಾನು ಸಿನಿಮಾದಲ್ಲಿ ಕಮ್ಬ್ಯಾಕ್ ಮಾಡಿದ್ರೆ ಖಂಡಿತವಾಗಿಯೂ ಮಾಡ್ತೀನಿ, ಅದು ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಅನ್ನೋ ಮಾತನ್ನು ಅವರ ಆಪ್ತರಿಗೆ ಹೇಳ್ತಾ ಇದ್ರು. ನಾನಿನ್ನ ಮರೆಯಲಾರೆ ಪ್ರಸ್ತಾವನೆ ಕೂಡ ಅವ್ರ ಮುಂದೆ ಇತ್ತಿದ್ದು ಸತ್ಯ. ಇದನ್ನು ರಮ್ಯಾ ಕೂಡ ಒಪ್ಪಿಕೊಂಡಿದ್ರು. ಹೌದು, ಪುನೀತ್ ರಾಜ್ಕುಮಾರ್ ಅವರು ಈ ಬಗ್ಗೆ ನನ್ನೊಂದಿಗೂ ಮಾತನಾಡಿದ್ರು. ನಾನಿನ್ನ ಮರೆಯಲಾರೆ ಸಿನಿಮಾವನ್ನು ತೆಗೆದ್ರೆ ನೀವು ನಾಯಕಿ ಆಗಬೇಕು ಅಂತ ಕೇಳಿಕೊಂಡಾಗ ನಾನು ತುಂಬಾ ಖುಷಿಯಾಗಿದ್ದೆ ಅಂತ. ಆದರೆ ಕಾಲ ಕೂಡಿ ಬರಲಿಲ್ಲ, ಪುನೀತ್ ರಾಜ್ಕುಮಾರ್ ಅವರ ಕನಸು ಕನಸಾಗಿಯೇ ಉಳಿಯಿತು. ನಾನಿನ್ನ ಮರೆಯಲಾರೆ ಮತ್ತೆ ರೀಮೇಕ್ ಅಥವಾ ರೀಮೇಡ್ ಆಗೋದು ತಪ್ಪು. ಆದರೆ ಆ ಸಿನಿಮಾ ಈಗಿನ ಕಾಲಕ್ಕೆ ಬಂದಿದ್ದರೆ ಬಹುಶಃ ಬೇರೆಯದೇ ಆಯಾಮದಲ್ಲಿ ಆ ಸಿನಿಮಾವನ್ನು ನಾವು ನೋಡಬಹುದಿತ್ತೇನೋ. ಯಾಕಂದರೆ ಬಾಲಿವುಡ್ನಲ್ಲಿ ಈ ಒಂದು ವಾಡಿಕೆ ಈಗ ಚಾಲ್ತಿಯಲ್ಲಿದೆ. ಹಳೆಯ ಸಿನಿಮಾಗಳನ್ನು ಮತ್ತೆ ಹೊಸದಾಗಿ ರೀಮೇಕ್ ಮಾಡೋದು ಅಥವಾ ರೀಮೇಡ್ ಮಾಡೋದು ಹೊಸದಲ್ಲ, ಆದರೆ ಕನ್ನಡದ ಮಟ್ಟಿಗೆ ಅದು ಹೊಸದೇ. ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಂತಹ ಪುನೀತ್ ರಾಜ್ಕುಮಾರ್ ಅವರು ನಮ್ಮಿಂದ ದೂರವಾಗಿದ್ದು ಮಾತ್ರ ಈಗಲೂ ಅರಗಿಸಿಕೊಳ್ಳಲಾಗದ ಸತ್ಯ. ರಮ್ಯಾ ಅವರು ಕಮ್ಬ್ಯಾಕ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದಿಂದಲೇ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಈಗ ಅವರಿಲ್ಲದ ಕಾರಣದಿಂದ ದಾಳಿ ಧನಂಜಯ ಅವರ ಉತ್ತರಾಖಂಡಕ್ಕೆ ಮತ್ತು ಮುಂದೆ ದಾಳಿ ಧನಂಜಯ ಅವರೇ ಮಾಡ್ತಾ ಇರುವಂತಹ ರೈತ ದುರಿನ ನಂಜುಂಡಸ್ವಾಮಿಯವರ
ಬಯೋಪಿಕ್ಕಿಗೆ ಕೂಡ ಅವರೇ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟಿನಲ್ಲಿ ಒಂದು ಸಿನಿಮಾ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ, ಎಷ್ಟೇ ವರ್ಷವಾದರೂ ಅದು ನಮ್ಮೊಳಗೆ ಯಾಕೆ ಉಳಿಯುತ್ತೆ ಅನ್ನೋದಕ್ಕೆ ಹಲವಾರು ಕಾರಣಗಳಿರ್ತವೆ. ಆ ಒಂದು ಕಾರಣ ಆ ಕಾಲಘಟ್ಟಕ್ಕೆ ಮಾತ್ರ ಸಲ್ಲುವಂಥದ್ದಲ್ಲ, ಈಗಲೂ ಕೂಡ ಸಲ್ಲುವಂಥದ್ದು ಅಂದರೆ ಅದು ಒಂದು ಸಿನಿಮಾದ ನಿಜವಾದ ಗೆಲುವು. ಅಂಥ ಗೆಲುವನ್ನು ಪಡೆದದ್ದು ನಾನಿನ್ನ ಮರೆಯಲಾರೆ.